ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಬೇರೆ ಬೇರೆ ಸ್ಟ್ರಾಟಜೀಸ್ ಇರುತ್ತೆ. ನಾವು ಈಗಾಗಲೇ ಅಟ್ಲೀಸ್ಟ್ ಕೆಲವನ್ನಾದ್ರೂ ತಿಳ್ಕೊಂಡಿದೀವಿ. ಇವತ್ತು ಕಾಂಟ್ರಾರಿಯನ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ನಾನು ಕೆಲವು ಅಂತ ಹೇಳಿದೆ ಯಾಕೆ ಅಂತಂದ್ರೆ ಇದು ಒಂದು ಯೂಜ್ ಸಬ್ಜೆಕ್ಟ್. ಇದ್ರ ಬಗ್ಗೆ ನೀವು ಗೂಗಲ್ ಮಾಡಿದ್ರೆ 16 ಬುಕ್ಗಳೇ ಸಿಗ್ತವೆ. ಹಾಗಾಗಿ 5-10 ನಿಮಿಷದಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ ಅದು ಖಂಡಿತ ಕೆಲವು ವಿಷಯಗಳನ್ನ ಅಷ್ಟೇ ತಿಳ್ಕೊಳ್ಳಿಕ್ ಆಗೋದು. ಹಾಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಈ ಸ್ಟ್ರಾಟಜಿ ಬಗ್ಗೆ ಈಗಾಗಲೇ ಗೊತ್ತಿರಬಹುದು, ಹಾಗೆ ಇತ್ತೀಚೆಗೆ ಬಂದಂತ ಹೊಸಬರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು. ಎಲ್ರಿಗೂ ಕೂಡ ಈಸಿಯಾಗಿ ಈ ಸ್ಟ್ರಾಟಜಿ ಅರ್ಥ ಆಗೋ ಹಾಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಹಾಗೆ ವಿಡಿಯೋದಲ್ಲಿ ವಾಟ್ ಈಸ್ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್, ಸೊ ಈಗಂದ್ರೆ ಏನು, ಇದರಲ್ಲಿ ಇರುವಂತಹ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಎಲ್ಲನೂ ಕೂಡ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಹಾಗೆ ನೀವು ಇನ್ ಕೇಸ್ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್ ಅಂತ ಗೂಗಲ್ ಮಾಡಿದ್ರೆ 100 ವಿಚಾರಗಳು ಗೊತ್ತಾಗುತ್ತೆ, 100 ಆರ್ಟಿಕಲ್ ಸಿಗುತ್ತೆ, 16 ಬುಕ್ ಸಿಗುತ್ತೆ, ನಿಮ್ಗೆ 5 ಪೈಸಾದ ಈ ಆರ್ಟಿಕಲ್ ಕೂಡ ಸಿಗುತ್ತೆ. ಸೊ ನೀವು ಇದನ್ನು ಕೂಡ ಓದಿ ತಿಳ್ಕೊಳ್ಬಹುದು. ಸೊ ನಾನಿಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ, ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಪೂರ್ತಿ ಆರ್ಟಿಕಲ್ ಅಲ್ಲಿ ಏನು ಹೋಗೋದಿಲ್ಲ, ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಗಳ ಮೂಲಕ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ಈ ಕಾಂಟ್ರಾರಿಯ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನು, ಅಥವಾ ಶಾರ್ಟ್ ಆಗಿ ಕಾಂಟ್ರಾ ಇನ್ವೆಸ್ಟಿಂಗ್ ಅಂತಾರೆ. ಸೊ ಅದೇನು ಅಂತಂದ್ರೆ ಆಕ್ಚುಲಿ ಇದರ ಮೀನಿಂಗ್ ಬಂದು ಅಗೇನೆಸ್ಟ್ ದ ಮಾರ್ಕೆಟ್ ಟ್ರೆಂಡ್ಸ್ ಹೋಗೋದು. ಸೊ ಅಲ್ಲಿ ಈ ಇಮೇಜ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು, ಎಲ್ಲರೂ ಕೆಳಗಡೆ ಹಿಡಿತಾ ಇದ್ರೆ ಒಬ್ಬ ವ್ಯಕ್ತಿ ಮಾತ್ರ ಅಂದ್ರೆ ಏನ್ ರೆಡ್ ಅಲ್ಲಿ ಇದ್ದಾನೆ, ಆ ವ್ಯಕ್ತಿ ಮಾತ್ರ ಮೇಲ್ಗಡೆ ಹೋಗ್ತಿದ್ದಾನೆ. ಸೊ ಈ ರೀತಿ ಅಗೇನೆಸ್ಟ್ ದ ಟ್ರೆಂಡ್ ಹೋಗೋದು ಕಾಂಟ್ರಾ ಇನ್ವೆಸ್ಟಿಂಗ್ ಆಗುತ್ತೆ. ಆದ್ರೆ ಇದಕ್ಕೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ, ಯಾಕಂದ್ರೆ ಅಗೇನೆಸ್ಟ್ ದ ಮಾರ್ಕೆಟ್ ಟ್ರೆಂಡ್ ಹೋಗ್ಬೇಕು ಅಂತ ಸುಮ್ನೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನೇ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ. ಅಂದ್ರೆ ಇದರಲ್ಲಿರುವಂತಹ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಸೊ ಮೊದಲಿಗೆ ನಾವು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೂಲಕ ಇದನ್ನ ತಿಳ್ಕೊಂಡು ಅದರ ನಂತರ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ನ ತಿಳ್ಕೊಳ್ಳೋಣ. ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಕರೆಂಟ್ ಮಾರ್ಕೆಟ್ ಟ್ರೆಂಡ್ ಏನಿದೆ, ಎಸ್ಪೆಷಲಿ ಯಾವ ಸ್ಟಾಕ್ ಗಳು ಈಗ ಒಳ್ಳೆ ಪರ್ಫಾರ್ಮ್ ಮಾಡ್ತಿದಾವೆ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ಇನ್ ಕೇಸ್ ನಾನೇ ಕೇಳಿದ್ರೆ ಈಗ ಯಾವ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾವೆ ಅಂತಂದ್ರೆ ನಿಮ್ಮ ಬಾಯಲ್ಲಿ ಬರುವಂತ ಮೊದಲನೇ ಉತ್ತರ ರೈಲ್ವೆ ಸ್ಟಾಕ್ ಗಳು. ಸೊ ಎಲ್ಲ ರೈಲ್ವೆ ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಲಾಸ್ಟ್ 4-5 ಮಂತ್ಸ್ ಇಂದ ಕೂಡ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಜಸ್ಟ್ 6 ಮಂತ್ಸ್ ಅಲ್ಲಿ 1.5-2 ತಿಂಗಳಲ್ಲಿ more than 100% ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಸೊ ಇದು ನಿಮ್ಮ ಬಾಯಲ್ಲಿ ಬರುತ್ತೆ. ಹಾಗೆ ಬೇರೆ ಯಾವ ಸ್ಟಾಕ್ ಗಳು ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂದ್ರೆ PSU, ಸರ್ಕಾರಿ ಕಂಪನಿಗಳು, ಸರ್ಕಾರಿ ಬ್ಯಾಂಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ, ಈ ಸ್ಟಾಕ್ ಗಳ ಹೆಸರು ನಿಮ್ಮ ಬಾಯಲ್ಲಿ ಬರುತ್ತೆ. ನೆಕ್ಸ್ಟ್ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್, ಈ ಸ್ಟಾಕ್ ಗಳ ಹೆಸರು ನಿಮ್ಮ ಬಾಯಲ್ಲಿ ಬರುತ್ತೆ. ಸೊ ಇವೆಲ್ಲನೂ ಕೂಡ ಗೊತ್ತಿರುವಂತವು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋವು. ಇದು ಮಾರ್ಕೆಟ್ ಟ್ರೆಂಡ್. ಈಗ ಮಾರ್ಕೆಟ್ ಟ್ರೆಂಡ್ ಈ ಸ್ಟಾಕ್ ಗಳಲ್ಲಿದೆ, ಹಾಗೆ ಇವನ್ ಡಿಫೆನ್ಸ್ ಸ್ಟಾಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಸೊ ನಾವು ಈ ಸ್ಟಾಕ್ ಗಳನ್ನ ಬಿಟ್ಟು ಅಗೇನೆಸ್ಟ್ ದ ಟ್ರೆಂಡ್ ಹೋಗೋದು, ಅಂದ್ರೆ ಈ ಸ್ಟಾಕ್ ಗಳನ್ನ ಬಿಟ್ಟು ಬೇರೆ ಸ್ಟಾಕ್ ಗಳನ್ನ ನೋಡೋದು, ಅಂದ್ರೆ ಎಲ್ಲಿ ಪರ್ಫಾರ್ಮೆನ್ಸ್ ಇಲ್ವೋ ಅಂತ ಸ್ಟಾಕ್ ಗಳು. ಈ ಸ್ಟಾಕ್ ಗಳಲ್ಲೆಲ್ಲ ರ್ಯಾಲಿ ಬರ್ತಾ ಇದೆ, ಸೊ ಎಲ್ಲಿ ರ್ಯಾಲಿ ಬರ್ತಾ ಇಲ್ಲ, ಡೌನ್ ಫಾಲ್ ಇದೆ, ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ, ಕನ್ಸಾಲಿಡೇಟ್ ಆಗಿದ್ದಾವೆ ಅಂತ ಸ್ಟಾಕ್ ಗಳನ್ನ ನೋಡೋದು. ಸೊ ಫಾರ್ ಎಕ್ಸಾಂಪಲ್, ನಾನು ನಿಮ್ಮನ್ನ ಯಾವ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ ನಿಮ್ಮ ಬಾಯಲ್ಲಿ ಬರುವಂತ ಮೊದಲನೇ ಉತ್ತರ ಐಟಿ ಸ್ಟಾಕ್ ಗಳು. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಲಾಸ್ಟ್ 2-2.5 ವರ್ಷದಿಂದ ಆಲ್ಮೋಸ್ಟ್ ಎಲ್ಲಿದ್ವು ಅಲ್ಲೇ ಇದಾವೆ ಐಟಿ ಸ್ಟಾಕ್ ಗಳು. ಸುಮಾರು ಸ್ಟಾಕ್ ಗಳು ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂಡರ್ ಪರ್ಫಾರ್ಮ್ ಮಾಡಿದೆ, ಆ ಸ್ಟಾಕ್ ಗಳ ಹೆಸರು ನಿಮ್ಮ ಬಾಯಲ್ಲಿ ಬರುತ್ತೆ. ನೆಕ್ಸ್ಟ್ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಗಳು. ಕೆಮಿಕಲ್ ಇಂಡಸ್ಟ್ರಿ ಕೂಡ 2021 ಸೆಪ್ಟೆಂಬರ್ ಅಕ್ಟೋಬರ್ ಹೈ ಇಂದ ಈಗಲೂ ಕೂಡ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದಾವೆ ಸುಮಾರು ಸ್ಟಾಕ್ ಗಳು. ಇದರ ಹೆಸರು ಬರುತ್ತೆ. ನೆಕ್ಸ್ಟ್ ಫಾರ್ಮಾ ಸ್ಟಾಕ್ ಗಳು, ಇವುಗಳು ಕೂಡ ಇತ್ತೀಚೆಗೆ ಲಾಸ್ಟ್ 1 ವೀಕ್ ಅಥವಾ 2 ವೀಕ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಫಾರ್ಮಾ ಸ್ಟಾಕ್ ಗಳಲ್ಲಿ ಬರ್ತಾ ಇದೆ. ಬಟ್ ಅದರ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇವು ಕೂಡ 2021 ಹೈ ಇಂದ ಈಗಲೂ ಕೂಡ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಗ್ತಿದಾವೆ. ಸೊ ಈ ಮೂರು ಸೆಕ್ಟರ್ ಜಸ್ಟ್ ಉದಾಹರಣೆಗೆ ತಗೊಂಡೆ ನಾನು, ಪ್ರಾಕ್ಟಿಕಲ್ ಎಕ್ಸಾಂಪಲ್ ಗೋಸ್ಕರ. ಸೊ ಇವುಗಳು ಅಂಡರ್ ಪರ್ಫಾರ್ಮ್ ಮಾಡಿದೆ. ಸೊ ಇಂತಹ ಕಡೆ ಒಳ್ಳೆ ಕಂಪನಿಗಳನ್ನ ನೋಡಿ ಇನ್ವೆಸ್ಟ್ ಮಾಡೋದೆ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್. ಅಗೇನೆಸ್ಟ್ ದ ವಿಂಡ್ ಹೋಗೋದು, ಅಥವಾ ನೀರು ಅರಿಯೋ ದಿಕ್ಕಿಗೆ ವಿರುದ್ಧವಾಗಿ ಈಜೋದು, ಇದು ಕಾಂಟ್ರಾ ಇನ್ವೆಸ್ಟಿಂಗ್. ಸೊ ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಈ ಕಾಂಟ್ರಾ ಇನ್ವೆಸ್ಟಿಂಗ್ ಅಥವಾ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್ ಅಂದ್ರೆ ಏನು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಅರ್ಥ ಆಗಿದ್ರೆ ಇಮಿಡಿಯೇಟ್ಲಿ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ, ಎಷ್ಟು ಜನರಿಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಈಗ ನಾವು ಈ ಇನ್ವೆಸ್ಟಿಂಗ್ಗೆ ಸಂಬಂಧಪಟ್ಟಂತೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಗೆ ಬರೋಣ. ಈಗ ನಿಮ್ಗೆ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್ ಅಂದ್ರೆ ಏನು ಅನ್ನೋದು ಅರ್ಥ ಆಗಿದೆ. ಸೊ ಇಲ್ಲಿರುವಂತ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಗೆ ಬಂದ್ರೆ, ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಕಂಪನಿಗಳು ಅಂಡರ್ ವ್ಯಾಲ್ಯೂಡ್ ಆಗಿರುವಂತ ಒಳ್ಳೆ ಕಂಪನಿಗಳನ್ನು ನಾವು ಹುಡುಕಿ ಇನ್ವೆಸ್ಟ್ ಮಾಡೋದು, ಅಲ್ಲಿ ನಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿಗಳಾಗಬೇಕು, ಅಂಡರ್ ವ್ಯಾಲ್ಯೂಡ್ ಕಂಪನೀಸ್ ಆಗ್ಬೇಕು. ಇದು ಈ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯ ಮೈನ್ ಅಡ್ವಾಂಟೇಜ್. ಹಾಗೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡೋದ್ರಿಂದ ಮುಂದೆ ಆ ಸ್ಟಾಕ್ ಗಳು ಕಮ್ ಬ್ಯಾಕ್ ಅನ್ನ ಮಾಡಿದಾಗ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಬೇರೆ ಇನ್ವೆಸ್ಟರ್ಸ್ ಗೆ ಆ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಥವಾ ಕಮ್ ಬ್ಯಾಕ್ ಮಾಡ್ತಿದ್ದಾವೆ ಅನ್ನೋದು ಗೊತ್ತಾಗುವಷ್ಟು
ಅಗೇನೆಸ್ಟ್ ದ ಟ್ರೆಂಡ್ ಹೋಗುವಾಗ ಯಾವಾಗ ಟ್ರೆಂಡ್ ಚೇಂಜ್ ಆಗುತ್ತೆ ಅನ್ನುವಂತ ಮಾಹಿತಿ ಅಂತೂ ಗೊತ್ತಿರೋದಿಲ್ಲ. ಹಾಗಾಗಿ ತುಂಬಾ ಪೇಷನ್ಸ್ ಇರಬೇಕಾಗುತ್ತೆ ಈ ಇನ್ವೆಸ್ಟರ್ಸ್ಗೆ. ಹಾಗೆ ಅಂಡರ್ ವ್ಯಾಲ್ಯೂಡ್ ಹಾಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಅಂಡರ್ ವ್ಯಾಲ್ಯೂಡ್ ಕಂಪನಿಗಳನ್ನ ಗುರುತಿಸಿ ಇನ್ವೆಸ್ಟ್ ಮಾಡುವಂತ ಒಂದು ಬಿಗ್ ಚಾಲೆಂಜ್ ಕೂಡ ಈ ಇನ್ವೆಸ್ಟರ್ಸ್ ಇರುತ್ತೆ. ಸೊ ಅದನ್ನ ಮಾಡಬೇಕಾಗುತ್ತೆ. ಜೊತೆಗೆ ಲಾಂಗ್ ಟರ್ಮ್ ಫೋಕಸ್ ಇರಬೇಕಾಗುತ್ತೆ. ಶಾರ್ಟ್ ಟರ್ಮ್ ನೆಗೆಟಿವ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ನಮ್ಮ ಪೋರ್ಟ್ ಫೋಲಿಯೋ. ಸೊ ಶಾರ್ಟ್ ಟರ್ಮ್ ಕರೆಕ್ಷನ್ ಗಳನ್ನ ಬೇರ್ ಮಾಡಬೇಕಾಗುತ್ತೆ. ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಹೊರಗಿನ ನಾಯ್ಸ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ನಾಯ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವೇ 4 ಜನ ಫ್ರೆಂಡ್ಸ್ ಇದೀವಿ ಅಂತಂದ್ರೆ ಅದರಲ್ಲಿ ಯಾರೋ ಒಬ್ಬ ಕಂಟ್ರಾರಿಯನ್ ಇನ್ವೆಸ್ಟರ್, ಇನ್ ಉಳಿದವರೆಲ್ಲ ನಾರ್ಮಲ್ ಟ್ರೆಂಡ್ ಏನಿರುತ್ತೋ ಅದರಲ್ಲಿ ಹೋಗುವಂತ ಇನ್ವೆಸ್ಟರ್ಸ್ ಆಗಿದ್ರೆ ಬಂದ್ಬಿಟ್ಟು ಕೇಳಿದ್ರೆ ನೀನು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಯಾ ಅಂತಂದ್ರೆ ಐಟಿ ಸ್ಟಾಕ್ ಅಂದ್ರೆ ಈಗಿನ ಟ್ರೆಂಡ್ ನೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ರೈಲ್ವೆ ಸ್ಟಾಕ್ ಗಳು ರಾಕೆಟ್ ತರ ಓಡ್ತಿದ್ದಾವೆ, ನೀನೇನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ಯಾ ಅಂತ ಶುರು ಮಾಡ್ತಾರೆ 3 ಜನ. ಸೊ ಆ ನಾಯ್ಸ್ ಅನ್ನ ಇಗ್ನೋರ್ ಮಾಡುವಂತ ಮೆಂಟಾಲಿಟಿ ಕೂಡ ಇನ್ವೆಸ್ಟರ್ ಇರಬೇಕಾಗುತ್ತೆ. ಜೊತೆಗೆ ಪ್ರತಿದಿನ ಕೂಡ ನ್ಯೂಸ್ ಚಾನಲ್ ಅಲ್ಲಿ ಅದೇ ಸೆಕ್ಟರ್ ಅಂದ್ರೆ ಯಾವ ಸೆಕ್ಟರ್ ಓಡ್ತಾ ಇದೆಯೋ ಅದೇ ಇರುತ್ತೆ, ನ್ಯೂಸ್ ಪೇಪರ್ ಹೋದ್ರು ಅದೇ ಇರುತ್ತೆ. ಸೊ ಎಲ್ಲೋದ್ರೂ ಸುತ್ತಮುತ್ತ ಬರುವಂತದ್ದೆಲ್ಲ ಯಾವ ಸೆಕ್ಟರ್ ಕುದುರೆ ತರ ಓಡ್ತಾ ಇರುತ್ತೋ ಆ ಸೆಕ್ಟರ್ ದೇ ನ್ಯೂಸ್ ಇರುತ್ತೆ. ಯಾವ ಸೆಕ್ಟರ್ ಆರಾಮಾಗಿ ಕುಂಭಕರ್ಣನ ತರ ಮಲಗಿರುತ್ತೋ ಆ ಸೆಕ್ಟರ್ ಸುದ್ದಿಯಲ್ಲೇ ಇರೋದಿಲ್ಲ. ಸೊ ಈ ನಾಯ್ಸ್ ಅನ್ನು ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದನ್ನ ಕಂಟ್ರೋಲ್ ಮಾಡುವಂತ ಮೆಂಟಾಲಿಟಿ ನಮ್ಗೆ ಇರಬೇಕಾಗುತ್ತೆ ಆಸ್ ಎ ಕಂಟ್ರಾ ಇನ್ವೆಸ್ಟರ್. ಸೊ ಇದು ಕೂಡ ಬಿಗ್ ಚಾಲೆಂಜ್ ಹೌದು, ಯಾಕೆಂತಂದ್ರೆ ಅಗೇನೆಸ್ಟ್ ದ ಟ್ರೆಂಡ್ ಹೋದಾಗ ಈ ಚಾಲೆಂಜಸ್ ಇದ್ದೇ ಇರುತ್ತೆ. ಅದನ್ನ ಫೇಸ್ ಮಾಡುವಂತ ಪೇಷನ್ಸ್, ಕರೇಜ್ ಎಲ್ಲ ಕೂಡ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ಆಸ್ ಯೂಶುವಲ್ ಕಂಟ್ರಾ ಇನ್ವೆಸ್ಟರ್ ಹೋಗಿ ಮಾಮೂಲಿ ಟ್ರೆಂಡ್ ಅನ್ನ ಫಾಲೋ ಮಾಡುವಂತ ಇನ್ವೆಸ್ಟರ್ ಆಗ್ಬಿಡ್ತಾರೆ. ಇದು ಇದರಲ್ಲಿರುವಂತ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇಲ್ಲಿ ಖಂಡಿತ ಒಳ್ಳೆ ಲಾಭವನ್ನ ಗಳಿಸುವಂತ ಅವಕಾಶ ಇದ್ದೇ ಇರುತ್ತೆ, ಆದ್ರೆ ಅದಕ್ಕೆ ಸಮಯ ಬೇಕಾಗುತ್ತೆ. ಇನ್ ಕೇಸ್ ಲಾಸ್ಟ್ 1-1.5 ವರ್ಷದ ಹಿಂದೆ ಐಟಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರೋರ ಕತೆ ನೋಡಿ, 2-3 ವರ್ಷದಿಂದ ಇನ್ವೆಸ್ಟ್ ಮಾಡಿರೋರು ಬೇರೆ, ಅವರಿಗೂ ಕೂಡ ಪಾಸಿಟಿವ್ ಇದ್ದಾರೆ, ಒಳ್ಳೆ ರಿಟರ್ನ್ಸ್ ಎಲ್ಲ ಇದ್ದಾರೆ. ನಾನು ಕೂಡ ಹಲವಾರು ಐಟಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಈಗಲೂ ಕೂಡ ಪಾಸಿಟಿವ್ ಇದೆ ರಿಟರ್ನ್ಸ್. ಆದ್ರೆ 1-1.5 ವರ್ಷದಿಂದ ಅಥವಾ 2 ವರ್ಷದಿಂದ ಇನ್ವೆಸ್ಟ್ ಮಾಡಿದವರು ಈಗಲೂ ಕೂಡ ಫ್ಲಾಟ್ ರಿಟರ್ನ್ಸ್ ಅಥವಾ ನೆಗೆಟಿವ್ ಇದ್ದಾರೆ ಕೆಲವು ಕಂಪನಿಗಳಲ್ಲಿ. ಸೊ ಅಷ್ಟು ಪೇಷನ್ಸ್ ಇರಬೇಕಾಗುತ್ತೆ ಆಸ್ ಎ ಕಂಟ್ರಾರಿಯನ್ ಇನ್ವೆಸ್ಟರ್. ಅಷ್ಟು ಪೇಷನ್ಸ್ ಯಾವಾಗ ಬರುತ್ತೆ, ಕಂಪನಿಯನ್ನ ಡೀಪ್ ಆಗಿ ಸ್ಟಡಿ ಮಾಡಿದಾಗ. ಸೊ ಡೀಪ್ ಆಗಿ ಸ್ಟಡಿ ಮಾಡಿರ್ಬೇಕಾಗುತ್ತೆ, ಮಾರ್ಕೆಟ್ ಸೆಂಟಿಮೆಂಟ್ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ, ಗ್ಲೋಬಲ್ ಟ್ರೆಂಡ್ಸ್ ಅನ್ನ ಅರ್ಥ ಮಾಡಿಕೊಂಡಿರ್ಬೇಕಾಗುತ್ತೆ, ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡೋರು ಮಾತ್ರ ಈ ಸ್ಟ್ರಾಟಜಿಯಲ್ಲಿ ಸಕ್ಸಸ್ ಆಗ್ತಾರೆ. ಜೊತೆಗೆ ಯೂಜ್ ರಿವಾರ್ಡ್ಸ್ ಅನ್ನು ಕೂಡ ಗಳಿಸ್ತಾರೆ. ಸೊ ಯೂಜ್ ರಿವಾರ್ಡ್ಸ್ ಅಂದ್ರೆ ಯಾಕೆ ಅಂತಂದ್ರೆ ನಾರ್ಮಲ್ ಇನ್ವೆಸ್ಟರ್ಸ್ಗಿಂತ ಇವರು ಹೆಚ್ಚಿಗೆ ರಿಟರ್ನ್ಸ್ ಅನ್ನ ಗಳಿಸುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಾರಣ ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಸ್ಟಾಕ್ ಗಳನ್ನ ಬೈ ಮಾಡಿರ್ತಾರೆ. ಒನ್ಸ್ ಆ ಸೆಕ್ಟರ್ ಕಮ್ಬ್ಯಾಕ್ ಅನ್ನ ಮಾಡಕ್ ಶುರು ಮಾಡ್ತು ಅಂದ್ರೆ ಆಗ ಇವರ ರಿಟರ್ನ್ಸ್ ಸರ್ ಅಂತ ಮೇಲೆ ಹೋಗುತ್ತೆ. ತುಂಬಾ ದಿನ ಕಾದಿದ್ದಕ್ಕೆ ಪ್ರತಿಫಲ ಸ್ವಲ್ಪ ದಿನಗಳಲ್ಲೇ ಸಿಕ್ಬಿಡುತ್ತೆ. ಅದು ಇದರಲ್ಲಿ ಸಿಗುವಂತ ದೊಡ್ಡ ಬೆನಿಫಿಟ್. ಬಟ್ ಅಟ್ ದ ಸೇಮ್ ಟೈಮ್ ಸೋ ಮೆನಿ ಚಾಲೆಂಜಸ್ ಅನ್ನ ಇವರು ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಕೊಟ್ಟಂತ 3 ಸೆಕ್ಟರ್ ನ ಉದಾಹರಣೆಯನ್ನ ತಗೊಳ್ಬಹುದು. ಐಟಿ ಸೆಕ್ಟರ್, ಕೆಮಿಕಲ್ ಹಾಗೆ ಫಾರ್ಮಾ. ಸೊ ಫಾರ್ಮಾ ಲಾಸ್ಟ್ 2 ವೀಕ್ಸ್ ಇಂದ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಎಸ್ಪೆಷಲಿ ಕೆಲವು ಕಂಪನಿಗಳು, ಇನ್ನು ಕೆಲವು ಡೌನ್ ಇರಬಹುದು, ಬಟ್ ಸುಮಾರು ಕಂಪನಿಗಳು ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡ್ತಿದ್ದಾವೆ ಈಗಾಗಲೇ. ಸೊ ಇದು ಕಾಂಟ್ರಾ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಆಗಿತ್ತು. ಸೊ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದೆ. ಸೊ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಸ್ಟ್ರಾಟಜಿ ಏನು, ಇದರಲ್ಲಿರುವಂತ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು. ಹಾಗಂತ ನಾವು ಫುಲ್ಲಿ ಕಾಂಟ್ರಾ ಇನ್ವೆಸ್ಟರ್ಸ್ ಆಗಬೇಕಾಗಿಲ್ಲ. ನಮ್ಮ ಟ್ರೆಂಡ್ ಫಾಲೋಯರ್ ಇನ್ವೆಸ್ಟರ್ಸ್ ಏನಿರ್ತಾರೆ ಈಗ ನಾವು ಮಾಡ್ತಾ ಇದ್ದೀವಿ. ರೈಲ್ವೆ ಸ್ಟಾಕ್ ಗಳಲ್ಲೂ ಕೂಡ ಹೋಲ್ಡಿಂಗ್ ಇದೆ, ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲೂ ಇದೆ, ಹಾಗೆ PSU ಸ್ಟಾಕ್ ಗಳು ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ಅಂಡರ್ ವ್ಯಾಲ್ಯೂಡ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಿ ಅಲ್ಲೂ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತೆ. ಖಂಡಿತ ಮುಂದಿನ ದಿನಗಳ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು. ನಾವೇನು 100% ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ 25%. ಸೊ ಆ ರೀತಿ ಕೂಡ ನೀವು ಯೋಚನೆ ಮಾಡಬಹುದು, ಸ್ಟಡಿ ಮಾಡಿ. ಸರಿ ಗೆಳೆಯರೆ, ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಜೊತೆಗೆ ನಿಮ್ಗೆ ಸುಲಭವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.